ಹಾಸನದಲ್ಲಿ ಪ್ರಜ್ವಲ್ ಸ್ಪರ್ಧೆಗೆ ಪ್ರೀತಮ್ ಗೌಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರೀತಮ್ ಗೌಡ ಇನ್ನೂ ಯುವಕರು ಮಾತಿನಲ್ಲಿ ಬಿರುಸಿದೆ. ಪ್ರೀತಮ್ ಗೌಡಗೆ ಕುಮಾರಸ್ವಾಮಿ ಪರೋಕ್ಷ ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರೀತಮ್ ಗೌಡ ಇನ್ನೂ ಯುವಕರು ಮಾತಿನಲ್ಲಿ ಬಿರುಸಿದೆ. ಪ್ರೀತಮ್ ಗೌಡ ಅವರನ್ನ ಚುನಾವಣೆಯಲ್ಲಿ ನಿಲ್ಲಿಸಬೇಕು ಅಂತಂದ್ರೆ ನಿಲ್ಲಿಸೋಣ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಪ್ರೀತಮ್ ಗೌಡ ನಮ್ಮ ಸ್ನೇಹಿತರೇ, ಅಣ್ಣ ತಮ್ಮಂದಿರಂತೆ ಹೋಗಬೇಕು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ನಮ್ಮ ಸ್ನೇಹಿತರೆ, ಅವ್ರನ್ನೇ ನಿಲ್ಲಿಸಬೇಕು ಅಂದ್ರೆ ನಿಲ್ಸೋಣ, ಬನ್ನಿ ಅವ್ರೇ ನಿಲ್ಲಬೇಕು ಅನ್ನೋ ಆಸೆ ಇದೆ, ಚರ್ಚೆ ಮಾಡೋಣ, ಅವ್ರನ್ನ ನಿಲ್ಲಿಸಬೇಕು ಅಂದ್ರೆ ನಿಲ್ಸೋಣ. ದ್ವೇಷ ನಾವು ಅವ್ರ ಅಣ್ಣ ತಮ್ಮಂದಿರ ತರ ಹೋಗ್ಬೇಕಲ್ವಾ? ಪಾಪ ಯಾರ ಅವ್ರ ಮನಸ್ಸಿನ ಮೇಲೆ ಇನ್ನು ಅವ್ರಿಗೂ ಎಂಗೇಜು, ಪಾಪ ಮಾತನಾಡ್ತಾರೆ, ಮಾತಿನ ಬಿರುಸು. ನಮ್ಮ ಅವನೊಬ್ಬ ನಮ್ಮ ತಮ್ಮ ಅಲ್ವೇ, ಕೂತ್ ಸರ್ ಮಾಡೋಣ, ಅದೇನು ಸಮಸ್ಯೆ ಇದೆ? ಸ್ಪರ್ಧೆ ಮಾಡಬೇಕು ಅಂತ ನಿಮ್ಮ ಆಸೆ ಇದೆಯಾ? ಹಾಸನ ಟಿಕೆಟ್ಗೆ ದೋಸ್ತಿ ಮಧ್ಯೆ ದಂಗಲ್ ಶುರುವಾಗಿದೆ. ಹಾಸನ ಟಿಕೆಟ್ ಬಿಜೆಪಿಗೆ ಸಿಗುತ್ತೆ ಅಂತ ಪ್ರೀತಮ್ ಗೌಡ ಹೇಳಿದ್ದಾರೆ. ಪ್ರೀತಮ್ ಗೌಡ ನನ್ನ ತಮ್ಮ ಅಂತ ಹೇಳಿದ ಎಚ್ ಡಿ ಕೆಗೆ ಪ್ರೀತಮ್ ಗೌಡ ಟಾಂಗ್ ಕೊಟ್ಟಿದ್ದಾರೆ. 2023 ಪ್ರೀತಮ್ ಗೌಡ ಅವರನ್ನ ಸೋಲಿಸಿ ಅಂತ ಹೇಳಿದ್ರು, ಈಗ ಬ್ರದರ್ ಅಂತಿದ್ದಾರೆ, ಮುಂದೆ ಏನಂತಾರೋ ಗೊತ್ತಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದು ಹೋಗಿದ್ದಾರೆ. ನಿನ್ನೆ ಮೈಸೂರಿನಲ್ಲಿ ಸಭೆ ಆಗಿದೆ, ಈ ಬಗ್ಗೆ ಮಾತಾಡೋದಕ್ಕೆ ಪ್ರಧಾನ ಕಾರ್ಯದರ್ಶಿ ಅಂತ ಪ್ರೀತಮ್ ಗೌಡ ನಮ್ಮ ಜೊತೆ ಅವರನ್ನು ಮಾತಾಡ್ಸೋಣ ಸರ್. ನಿನ್ನೆ ದಕ್ಷಿಣ ಇದು ಕರ್ನಾಟಕದ ಮೈಸೂರಿನಲ್ಲಿ ಸಭೆ ಆಯಿತು, ಸಭೆಯಲ್ಲಿ ಏನೇನು ಚರ್ಚೆ ಆಯಿತು, ಜೊತೆಗೆ ಪಕ್ಷ ಸಂಘಟನೆ ಕುರಿತಂತೆ ಯಾವೆಲ್ಲ ಬೆಳವಣಿಗೆ ಆಗಿದೆ ಸರ್? ಭಾಳಷ್ಟು ಚರ್ಚೆ ಆಗಿದೆ, ಎಲ್ಲ ಫಲಪ್ರದಾಗಿದೆ, ಆದರೆ ಯಾವುದೇ ಮಾಹಿತಿಯನ್ನು ಯಾರಿಗೂ ಹೇಳಬೇಡಿ ಅಂತೇಳಿ ನಿರ್ದೇಶನ ಕೊಟ್ಟಿದ್ದಾರೆ, ಹಾಗಾಗಿ ಯಾವುದೇ ವಿಚಾರವನ್ನು ನಾನು ಹಂಚ್ಕೊಳ್ಳಲ್ಲ. ಅಮಿತ್ ಶಾ ಅವರು ಜಂಡಿ ಅಲಯನ್ಸ್ ಇರ್ತಕ್ಕಂಥ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಇರ್ಬೋದು, ಜೊತೆಗೆ ಪರಸ್ಪರ ಒಂದು ಒಗ್ಗಟ್ಟಿನಿಂದ ಹೋಗಬೇಕು ಅನ್ನೋ ಒಂದು ಸೂಚನೆಯನ್ನು ತಮಗೆ ನೀಡಿದ್ರು ಅನ್ನೋ ಒಂದು, ಅಂದರೆ ತಮಗೆ ಅಂದರೆ ಇಡೀ ಒಂದು ತಂಡಕ್ಕೆ ನೀಡಿದ್ದಾರೆ ಅನ್ನುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅವ್ರು ಏನು ಹೇಳಿದ್ದಾರೆ, ನಮಗೇನು ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಮಾತ್ರ ಗೊತ್ತು, ಅದನ್ನು ಹೇಳಬೇಡಿ ಅಂತೇಳಿ ಹೇಳಿದರೆ ಹಾಗಾಗಿ ನಾನು ಯಾವುದೇ ಮಾಹಿತಿನ ಹಂಚ್ಕೊಳ್ಳಲ್ಲ. ಇಂದು ಹಾಸನಕ್ಕೆ ಬಂದಿದ್ದ ಎಚ್ ಡಿ ಕುಮಾರಸ್ವಾಮಿ, ಪ್ರೀತಮ್ ಗೌಡರು ನಮ್ಮ ಬ್ರದರು, ಅವರಿಗೆ ಎಂ ಪಿ ಚುನಾವಣೆ ಸ್ಪರ್ಧೆ ಮಾಡೋದಾದರೆ ಅವರಿಗೆ ಅದನ್ನು ಸಹ ಚರ್ಚೆ ಮಾಡೋಣಂತೆ ಅಂತ ಹೇಳಿದ್ದಾರೆ ಸರ್. ಬ್ರದರ್ ಅನ್ನುವಂಥ ಪದವನ್ನು ನಿಮ್ಮ ಬಗ್ಗೆ ಬಳಸಿದ್ದಾರೆ. 23 ಯಾರು ಬ್ರದರ್ ಆಗಿದ್ರು ನಂಗೆ ಗೊತ್ತಿಲ್ಲ, 24 ನಾನು ಬ್ರದರ್ ಆದರೆ 28 ಏನಾಗ್ತೀನಿ ಗೊತ್ತಿಲ್ಲ, ಹಾಗಾಗಿ ಗೊತ್ತಿಲ್ಲದೆ ಇರೋ ವಿಚಾರದ ಬಗ್ಗೆ ನಾನು ಮಾತನಾಡೋದಿಲ್ಲ. ಮುಂದುವರೆದು ಪ್ರೀತಮ್ ಗೌಡ ಅಭ್ಯರ್ಥಿ ಆಗಬೇಕಾದ್ರೆ ಕೂತು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಪಾಪ ಹಿರಿಯರಿದ್ದಾರೆ. ನಾನು ಅವ್ರಿಗೆ ಹೇಳೋದಿಷ್ಟೇ, ನಾನು ಅಭ್ಯರ್ಥಿ ಆಗಬೇಕೋ ಬೇಡವೋ ಅನ್ನೋದನ್ನು ತೀರ್ಮಾನ ಮಾಡೋವಂಥದ್ದು ಭಾರತೀಯ ಜನತಾ ಪಾರ್ಟಿ, ನಮ್ಮ ಪಕ್ಷದ ವರಿಷ್ಠರು ಹೇಳ್ತಾರೆ. ಕುಮಾರಸ್ವಾಮಿ ಅವರು ಹೇಳಿದ್ರು ಅಂತ ಅಭ್ಯರ್ಥಿ ಆಗೋದಕ್ಕೆ ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಇದ್ದೀನಿ, ನಾನು ಜೆ ಡಿ ಎಸ್ ಕಾರ್ಯಕರ್ತ ಅಲ್ಲ. ಹಾಸನ ಮತ್ತು ಮಂಡ್ಯ ಲೋಕಸಭಾ ಸ್ಥಾನಗಳು ತಮಗೆ ಬಿಜೆಪಿಗೆ ಸಿಗುತ್ತೆ ಅನ್ನುವಂತಹ ಮಾತುಗಳನ್ನು ಈ ಹಿಂದೆ ಹೇಳಿದ್ರಿ, ಆ ವಿಶ್ವಾಸ ಇದೆಯಾ? ನಿನ್ನೆ ಸಭೆಯಲ್ಲಿ ಆ ಥರದ್ದನ್ನು ಚರ್ಚೆ ಆಯಿತು. ಎಲ್ಲ ಚರ್ಚೆ ನಡೆದಿದೆ, ಆದರೆ ಆ ವಿಚಾರ ನಿಮ್ಮ ಹತ್ರ ಹೇಳಬೇಡಿ ಅಂತ ಹೇಳಿದರೆ ಹಂಗಾಗಿ ಹೇಳಲ್ಲ. ಸರಿಗೆ ಎಚ್ ಡಿ ಕುಮಾರಸ್ವಾಮಿಯವರ ಒಂದು ಅಭಿಪ್ರಾಯಕ್ಕೆ ತಾವು ಏನು ಹೇಳ್ತೀರಾ? ಜೊತೆಗೆ ಹೊಂದಾಣಿಕೆಯಾಗಿ ಹೋಗೋಣ ಅನ್ನುವಂಥ ಅಭಿಪ್ರಾಯವನ್ನು ಮುಂದುವರೆದು ಹೇಳ್ತಾರೆ. ಜನತಾ ಪಾರ್ಟಿ ಅಂತಲೇ ಈ ಬಾರಿ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ವಿಶ್ವಾಸ ಅವರಲ್ಲಿದೆ, ಆದರೆ ನಿಮ್ಮಲ್ಲಿರ್ತಕ್ಕಂಥ ವಿಶ್ವಾಸ ಬಿ ಜೆ ಪಿಯಿಂದ ಅಭ್ಯರ್ಥಿ ಆಗ್ಬೋದು ಅನ್ನೋಂಥ ವಿಶ್ವಾಸ ಇದೆ ಸರ್, ಏನಿದೆ ಏನು ವಿಷಯ? ಅವ್ರವ್ರ ಪಕ್ಷಕ್ಕೆ ಅವ್ರವ್ರಿಗೆ ಸಿಗುತ್ತೆ ಅನ್ನೋ ವಿಶ್ವಾಸ ಇರುತ್ತೆ, ಅವ್ರ ವಿಶ್ವಾಸ ಅವ್ರು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಎಲ್ಲ ಚರ್ಚೆ ನಡೆದಿದೆ, ಆ ಚರ್ಚೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಿ. ಥ್ಯಾಂಕ್. ಇದು ಪ್ರೀತಮ್ ಗೌಡರ ಮಾತುಗಳು, ಎನ್ ಡಿ ಎ ಕುರಿತಂತೆ ಒಂದು ಅಪಸ್ವರದ ಮಾತುಗಳನ್ನು ಸಹ ಪ್ರೀತಮ್ ಗೌಡರು ಮುಂದುವರೆಸಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಪರೋಕ್ಷವಾಗಿ ಟಾಂಗನ್ನು ನೀಡಿದ್ದಾರೆ. 2023 ವೇಳೆಯಲ್ಲಿ ಬ್ರದರ್ ಅನ್ನುವ ಬ್ರದರ್ ಅನ್ನುವಂಥ ಹೇಳಿಕೆಯನ್ನು ಹೇಳಿದರ ಹಿನ್ನೆಲೆ ಏನಾಗಿತ್ತು, ಅವತ್ತಿನ ಮಾತಿಗೆ ಇವತ್ತಿನ ಮಾತಿಗೆ ಏನು ವ್ಯತ್ಯಾಸ ಇದೆ ಅನ್ನುವಂಥ ವಿಚಾರವನ್ನು ಮತ್ತೊಮ್ಮೆ ಪ್ರೀತಮ್ ಗೌಡರು ಸ್ಪಷ್ಟಪಡಿಸ್ತಿದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾ ನೆಟ್ಸ್ 4 ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.